ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗೆಳೆಯ ವರುಣ್. ಮತ್ತು ಇವತ್ತು ನಿಮ್ಮ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂತೇಳಿದ್ರೆ, ನಾನು ಲಾಸ್ಟ್ ಟೈಮ್ ನಾನು ರಿಸಲ್ಟ್ ತೋರಿಸಿಕ್ಕೆ ಸನ್ಲೈಟಲ್ಲಿ ರಿಸಲ್ಟ್ ತೋರಿಸ್ಬೇಕಂತೇಳಿ ನಾನು ಹೊರಗಡೆ ಬಂದು ವಿಡಿಯೋ ಮಾಡಿದ್ದೆ. ಆ ಟೈಮಲ್ಲಿ ನಾನು ಮೈಕ್ ಆಗಲಿ ಅಥವಾ ಬೇರೆ ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಕ್ಯಾರಿ ಮಾಡಿರಲಿಲ್ಲ. ಸೊ ನನ್ನ ವಾಯ್ಸ್ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತೇಳಿ ಆದಷ್ಟು ಬೇಗ ವೀಡಿಯೋನ ಮುಗಿಸಿದ್ದೆ. ಹಂಗಾಗಿ ನಾನು ಸನ್ಲೈಟಲ್ಲಿ ರಿಸಲ್ಟ್ ತೋರಿಸೋ ಉದ್ದೇಶ ಏನಂತೇಳಿದ್ರೆ, ರಿಸಲ್ಟ್ ಯಾವ ಲೆವೆಲ್ಗೆ ಬರುತ್ತೆ ಅಂತ ನಾನು ಒಂದು ಐಡಿಯಾ ಕೊಡೋ ಪ್ರಯತ್ನ ಮಾಡಿದ್ದೆ. ಅದಕ್ಕಿಂತ ಮುಂಚೆ ನನ್ನ ಯಾರಾದರೂ ಸಬ್ಸ್ಕ್ರೈಬರ್ಸ್ ಕ್ರಿಶ್ಚಿಯನ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಹ್ಯಾಪಿ ಕ್ರಿಸ್ಮಸ್, ಮೆನಿ ಕ್ರಿಸ್ಮಸ್. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ನಾನು ರಿಸಲ್ಟ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೊಂದು ಕೆಲವೊಂದು ಸಲಹೆಗಳನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಆ್ಯಕ್ಚುಲಾಗಿ ನಮ್ಮ ತಲೆ ಬುರುಡೆ ಮೇಲೆ ಸುಮಾರು 100,000ಕ್ಕಿಂತ ಹೆಚ್ಚು ಫಾಲಿಕ್ಯೂಲ್ಸ್ ಬೇರ್ಗಳು 100,000ಕ್ಕಿಂತ ಹೆಚ್ಚು ಬೇರ್ಗಳಿರ್ತವೆ. ಸೊ ಅಷ್ಟು ಕವರ್ ಮಾಡ್ತಿರ್ತಕ್ಕಂಥ ಒಂದು ಬಾಲ್ಡ್ನೆಸ್ನ ನಾವು 3,000 ಗ್ರಾಫ್ಟಲ್ಲಿ ಅಥವಾ 3,200 ಗ್ರಾಫ್ಟು ಅಥವಾ 4,000 ಗ್ರಾಫ್ಟಲ್ಲಿ ಕವರ್ ಮಾಡಬೇಕಂತ ಹೋದಾಗ ಅದು ಬಹುಶಃ ಪಾಸಿಬಿಲಿಟೀಸ್ ಸ್ವಲ್ಪ ಕಡಿಮೆನೇ ಇರುತ್ತೆ. ನಾವು ಅದನ್ನು ಥಿಂಕ್ ಮಾಡೋ ಲೆವೆಲ್ ಕೂಡ ಆ ಲೆವೆಲ್ಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. 3,200 ಗ್ರಾಫ್ಟಲ್ಲಿ ನಾವು 100,000 ಕವರ್ ಮಾಡ್ತಿರ್ತಕ್ಕಂತಹ ಜಾಗನ ನಾವು ಕವರ್ ಮಾಡ್ಕೊಳ್ತೀವಿ ಅನ್ನೋದು ಸ್ವಲ್ಪ ಮೂರ್ಖತನ ಅಂತಲೇ ಹೇಳ್ಬೋದು. ಬಟ್ ಆದಷ್ಟು ಅದನ್ನು ಕವರ್ ಮಾಡ್ಕೋಬೋದು. ಸೊ ನನ್ನ ರಿಸಲ್ಟ್ ಈ ಥರ ಇದೆ. ಸೊ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಅಂತ ಕಂಡಮ್ ರಿಸಲ್ಟ್ ಏನು ಬಂದಿಲ್ಲ. ನನ್ನ ಪ್ರಕಾರ ಒಂದು ಒಳ್ಳೆ ರಿಸಲ್ಟೇ ಬಂದಿದೆ. ಇನ್ನು ಸ್ವಲ್ಪ ರಿಸಲ್ಟ್ ಬರೋಕ್ಕೆ ಸ್ವಲ್ಪ ಟೈಮ್ ಕೂಡ ಇದೆ. 1 ವರ್ಷದವರೆಗೂ ರಿಸಲ್ಟ್ ಬರ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. 6 ತಿಂಗಳಿಂದ ಹಿಡಿದು 1 ವರ್ಷದವರೆಗೂ ರಿಸಲ್ಟ್ ಬರಲಿಕ್ಕೆ ಟೈಮ್ ತೊಗೊಳುತ್ತಂತೆ. ಸೊ ಬಹುಶಃ ನನ್ನ ಕೇಸಲ್ಲಿ ಅದು ಡಿಲೇ ಆಗ್ತಾ ಇರ್ಬೋದು, ಬರುತ್ತೆ. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ, ಯಾಕಂದರೆ ಇಷ್ಟೇ ರಿಸಲ್ಟ್ ಬಂದಮೇಲೆ ಇನ್ನು ಸ್ವಲ್ಪ ರಿಸಲ್ಟ್ ಬರೋದ್ರಲ್ಲಿ ಯಾವುದೇ ರೀತಿ ಒಂದು ಡೌಟ್ ಇಲ್ಲ. ಹಂಗಾಗಿ ನಾನು ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ದು ಏರ್ ಆ್ಯಂಡ್ ಸ್ಕಿನ್ ಫ್ಯಾಕ್ಟ್ರಿ HSRL ಹೋಟೆಲ್ ಇದೆ ಬ್ಯಾಂಗ್ಲೂರಲ್ಲಿ. ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ನಿಮ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಮಿನಾಕ್ಸಿಡಲ್, ಮಿನಾಕ್ಸಿಡಲ್ ಅಂದರೆ ಏನು? ಮಿನಾಕ್ಸಿಡಲ್ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ, ಮುಂಚೆ ಏನಕ್ಕೆ ಯೂಸ್ ಮಾಡ್ತಾ ಇದ್ವಿ? ಇವತ್ತು ಬಹಳಷ್ಟು ಜನ ನನಗೆ ಕೇಳ್ತಾ ಇರ್ತಾರೆ. ಇವತ್ತು ಕೂಡ ಒಬ್ರು ಕೇಳಿದ್ರು, ಬ್ರೋ ನಾನು ಮಿನಾಕ್ಸಿಡಲ್ ಏರ್ ಆಯಿಲ್ನ ನಾನು ತಲೆಗೆ ಉಪಯೋಗಿಸ್ಬೋದಾ, ಬಹುಶಃ ರಿಸಲ್ಟ್ ಬರುತ್ತಾ ಖಂಡಿತ ಅಂತ ಕೇಳಿ. ಮಿನಾಕ್ಸಿಡಲ್ ಬಂದು ದಯವಿಟ್ಟು ತಿಳ್ಕೊಳ್ಳಿ, ಅದು ಏರ್ ಆಯಿಲ್ಲ, ಒಂದು ಟಾಪಿಕಲ್ ಸೊಲ್ಯೂಷನ್. ಮುಂಚೆ ಅದನ್ನು IBP ಅಂದರೆ ಹೈ ಬ್ಲಡ್ ಪ್ರೆಷರ್ ಇರ್ತಕ್ಕಂಥ ಪೇಷೆಂಟ್ಗಳಿಗೆ ಕೊಡ್ತಿರ್ತಕ್ಕಂಥ ಮೆಡಿಸಿನ್ಸು, ಅದು 1970 ಇಸ್ವಿನಲ್ಲಿ ಇನೋವೇಷನ್ ಆದಂಥದ್ದು. ಅಂದರೆ 1970 ಇಸ್ವಿನಲ್ಲಿ ಅದನ್ನು ಜಾರಿಗೆ ತಂದಿದ್ದು, ಅಂದರೆ ಬೆಳಕಿಗೆ ತಂದಿದ್ದು ಆ ಮೆಡಿಕೇಷನ್ನ. ಸೊ ಅದು ಹೈ ಬ್ಲಡ್ ಪ್ರೆಷರ್ ಅಂದರೆ ತುಂಬ BP ಇರ್ತಕ್ಕಂಥವ್ರಿಗೆ ಅದನ್ನು ಮೆಡಿಕೇಷನಾಗಿ ಯೂಸ್ ಮಾಡ್ತಾಯಿದ್ರು. ಕಾಲಕ್ರಮೇಣ ಹೋಗ್ತಾ ಹೋಗ್ತಾ ಹೈ ಬ್ಲಡ್ ಪ್ರೆಷರ್ಸ್ಗೆ ಯಾವಾಗ ನಾವು ಮೆಡಿಕೇಷನ್ಸ್ ಕೊಡ್ತಾಯಿದ್ರು ನಮ್ಮ ಒಂದು ಮೆಡಿಕಲ್ ಫೀಲ್ಡ್ ಅವರು, ಇಲ್ಲಾಂದರೆ ನಮ್ಮ ಡಾಕ್ಟರ್ಸ್ ಯಾವಾಗ ಮೆಡಿಸಿನ್ಸ್ ಕೊಡ್ತಾಯಿದ್ರು, ಬರ್ತಾ ಬರ್ತಾ ಒಂದು ಸೈಡ್ ಎಫೆಕ್ಟ್ ಆಗೋಕ್ಕೆ ಶುರುವಾಯಿತು. ಸೊ ಅವ್ರು ಒಂದು ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಏನು ಕಂಪ್ಲೇಂಟ್ ಅಂತ ಹೇಳಿದ್ರೆ, ಎಕ್ಸೆಸ್ ಆಫ್ ಏರ್ ಗ್ರೋತ್ ಅಂತ. ಅಂದರೆ ಅವ್ರ ತಲೆಯಲ್ಲಾಗಲಿ ಅಥವಾ ಮೈಯಲ್ಲಾಗಲಿ ತುಂಬ ಏರ್ ಗ್ರೋತ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ನಮ್ಮ ಡಾಕ್ಟರ್ಸ್ ಎಲ್ಲ ಕುತ್ಕೊಂಡು ಥಿಂಕ್ ಮಾಡಬೇಕಾದ್ರೆ ಅದನ್ನು ಅಂದರೆ ಏನು ಸೈಡ್ ಎಫೆಕ್ಟ್ ಇದೆ, ಅದನ್ನು ನಾವು ಯಾಕೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಟ್ಟು ಅದನ್ನು ಉಪಯೋಗ ಆಗೋ ಥರ ಮಾಡಬಾರ್ದು ಅಂತ ಹೇಳಿಬಿಟ್ಟು, ಸೊ ಏರ್ ಗ್ರೋತಿಗೆ ಅದನ್ನು ಪ್ರಯೋಗ ಮಾಡ್ತಾರೆ, ಟ್ರೈ ಮಾಡ್ತಾರೆ. ಸೊ ಅವಾಗ ತುಂಬ ಸಾಕಷ್ಟು ಜನಕ್ಕೆ ಅದು ಸಕ್ಸಸ್ ಆಗೋದ್ರಿಂದ ಸೊ ಅದನ್ನು ಏರ್ ಗ್ರೋತ್ಗೆ ಉಪಯೋಗಿಸೋಕ್ಕಂಥದ್ದು ನಮ್ಮ ಒಂದು ಇದು. ಮತ್ತು ಈ ಮಿನಾಕ್ಸಿಡಲ್ ಬಂದು ಏರ್ ಆಯಿಲ್ ಅಲ್ಲ, ಟಾಪಿಕಲ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಇದೊಂದು ಇಂಗ್ಲೀಷ್ ಮೆಡಿಸಿನ್ ಅಂತ ಹೇಳ್ಬೋದು. ನೀಟಾಗಿ ಹೇಳ್ಬೇಕಂತೇಳಿದ್ರೆ ಇದು ಆಯುರ್ವೇದಕ್ಕೂ ಅಲ್ಲ ಅಥವಾ ಹೋಮಿಯೋಪತಿಗೂ ಅಲ್ಲ, ಇದೊಂದು ಇಂಗ್ಲೀಷ್ ಮೆಡಿಸಿನ್ಸ್. ಇದ್ರ ಜೊತೆ ನಾವು ಫಾಲ್ಯೂ ಹೇರ್ ಟ್ಯಾಬ್ಲೆಟ್ಸ್ ಕೂಡ ಯೂಸ್ ಮಾಡೋಕ್ಕೆ ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡ್ತಾರೆ, ಇಲ್ಲಾಂದರೆ ಫಿನಾಸ್ಟರಾಯ್ ಯೂಸ್ ಮಾಡೋಕ್ಕೆ ಕೆಲವು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಕೆಲವು ಡಾಕ್ಟರ್ ಏನು ಮಾಡ್ತಾರೆ, ಒಂದು ಮಿನಾಕ್ಸಿಡಲ್ ಜೊತೆ ಈವನ್ ಒಂದು ಹೋಮಿಯೋಪತಿಕ್ ಮೆಡಿಸಿನು ಅಥವಾ ಆಯುರ್ವೇದಿಕ್ ಮೆಡಿಸಿನ್ಸು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಇದು ಸೊ ಖಂಡಿತವಾಗ್ಲೂ ದಯವಿಟ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮಿನಾಕ್ಸೈಡಲ್ ಅಂತ ಹೇಳಿದ್ರೆ ಇದು ಯಾವುದೇ ರೀತಿ ಏರ್ ಆಯಿಲ್ ಅಲ್ಲ, ಇದು ಒಂದು ಏರ್ ಗ್ರೋತ್ ಮಾಡ್ತಕ್ಕಂಥ ಒಂದು ಟಾಪಿಕಲ್ ಸೊಲ್ಯೂಷನ್. ಇದು ಎಲ್ಲರಿಗೂ ಕೂದಲು ಬರುತ್ತಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಸಾಕಷ್ಟು ಜನಕ್ಕೆ ಬಂದಿದೆ, ಅಂದರೆ ಒಂದು 100ರಲ್ಲಿ 40 ಜನಕ್ಕೆ ಡೆಫಿನೆಟಾಗಿ ಅದು ರಿಸಲ್ಟ್ ಕೊಡುತ್ತೆ. ಸೊ ಅದ್ರದ್ದು ಮೇನ್ ವೀಕ್ನೆಸ್ ಏನಂತ ಹೇಳಿದ್ರೆ, ನೀವು ಅದನ್ನು ಯೂಸ್ ಮಾಡಬೇಕಾದ್ರೆ ಕೆಲವು ಅವರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರ್ತಕ್ಕಂಥ ಚಾನ್ಸಸ್ ಇದೆ, ಅಂದರೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಕೆಲವರಿಗೆ ಮೋಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಅಂದರೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಬ್ಲಡ್ ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ಸೈಡ್ ಎಫೆಕ್ಟ್ಸ್ ಆಗಿದೆ. ಬಟ್ ಎಲ್ಲ ಮಿನಾಕ್ಸಿಡಲ್ಲೂ ಅದೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಅದು ಏರ್ ಗ್ರೋತ್ ಆದಮೇಲೆ, ಅಂದರೆ ನಾವು ಇವಾಗೇನು ಮಿನಾಕ್ಸಿಡಲ್ ಯೂಸ್ ಮಾಡಿ ಏರ್ ಗ್ರೋತ್ ಆಗಿರುತ್ತೆ, ಸೊ ಆ ಹೇರ್ಸು ನಾವು ಸ್ಟಾಪ್ ಮಾಡಿದ ತಕ್ಷಣ ಉದುರೋಗುತ್ತೆ ಅಂತಕ್ಕಂಥದ್ದು ನಾವು ಸ್ಟಡೀಸಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು. ಸೊ ಇದಕ್ಕೆ ಬೆಟರ್ ಸೊಲ್ಯೂಷನ್ ಅಂತೇಳಿದ್ರೆ, ನೀವು ಮಿನಾಕ್ಸಿಡಲ್ ಯೂಸ್ ಮಾಡಿ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಆದರೂ ಯೂಸ್ ಮಾಡಬೇಕಾಗತ್ತೆ. ಯೂಸ್ ಮಾಡಿದ್ಮೇಲೆ ನೀವು ಅದನ್ನು PRP ಮುಖಾಂತರ ಹೋಲ್ಡ್ ಮಾಡ್ಬೋದು ಅಂತಕ್ಕಂಥದ್ದು ಹೊಸದಾಗಿ ನಾನು ತಿಳ್ಕೊಂಡಿರ್ತಕ್ಕಂಥದ್ದು. ದಯವಿಟ್ಟು ಯಾರ್ಯಾರು ಮಿನಾಕ್ಸಿಡಲ್ ಯೂಸ್ ಮಾಡ್ತಾ ಇದ್ದೀರಾ, ಸೊ ಫ್ರಮ್ ಲಾಂಗ್ ಆಗೋ, ಅಂದರೆ ಒಂದು 2 ವರ್ಷ 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ, ದಯವಿಟ್ಟು PRPನ ಒಂದು ಸತಿ ಟ್ರೈ ಮಾಡಿ. PRP ಅಂದ ತಕ್ಷಣ ಒಂದು ಸತಿ PRP ಮಾಡಿಬಿಟ್ರೆ ಎಲ್ಲ ಸೊಲ್ಯೂಷನ್ ಸಿಕ್ಬಿಡುತ್ತೆ ಅಂದ್ಕೊಬಿಡಿ. ದಯವಿಟ್ಟು 4ರಿಂದ ಅಟ್ಲೀಸ್ಟ್ ಒಂದು 6 PRPs ಆದರೂ ತೊಗೊಳ್ಳಿ. ಸೊ ಅದಾದಮೇಲೆ ಬೇಕಂದರೆ ಮಿನಾಕ್ಸಿಡಲ್
ಕ್ವಿಟ್ ಮಾಡ್ಬೋದು. ಡೈರೆಕ್ಟಾಗಿ ಯಾರು ಮಿನಾಕ್ಸೈಡೆಲ್ಲ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಸ್ಟಾಪ್ ಮಾಡಿದ್ರೆ ಖಂಡಿತವಾಗ್ಲೂ ಏರ್ಫಾಲ್ ಆಗುತ್ತೆ. ಅದರಲ್ಲಿ ಅಂದರೆ ಇವಾಗ 100ರಲ್ಲಿ 40 ಜನಕ್ಕೆ ಏನು ಹೇರ್ಸ್ ಬಂದಿರುತ್ತೆ, 40 ಜನಕ್ಕೂ ಏನು ಸ್ಟಾಪ್ ಮಾಡಿದ ತಕ್ಷಣ ಕೂದಲು ಉದುರೋಗಲ್ಲ, 10% ಜನಗಳಿಗೆ ಕೂದಲು ಉದುರೋಗುತ್ತೆ. ಸೊ ನಾವು ನಮ್ಮ ಕೇರ್ ಮಾಡೋದು ಒಳ್ಳೇದು ಅನಿಸುತ್ತೆ. ಅದಕ್ಕೋಸ್ಕರ ನೀವು PRP ಮುಖಾಂತರ ಇದಕ್ಕೆ ಸಲ್ಯೂಷನ್ ತೊಗೋಬೋದು. ದಯವಿಟ್ಟು ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ತುಂಬ ಥ್ಯಾಂಕ್ಸ್.